ನಮಸ್ತೆ ಗೆಳೆಯರೆ ನಾವೀಗ ನೋಡುತ್ತಿರುವ ಈ ಕ್ಷೇತ್ರ ತೊಂಡವಾಡ ಎನ್ನುವ ಆಂಧ್ರ ಪ್ರದೇಶದಲ್ಲಿನ ಕ್ಷೇತ್ರವಾಗಿದೆ ಇದು ಮಹರ್ಷಿ ಅಗಸ್ತ್ಯರ ತಪೋಭೂಮಿಯಾಗಿದೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಶಿವಾರಾಧನೆ ಮಾಡುತ್ತಿದ್ದರು ಕಾರಣ ಇಲ್ಲಿ ಮೂರು ನದಿಗಳು ಸೇರುತ್ತದೆ ಭೀಮ ಸ್ವರ್ಣಮುಖಿ ಮತ್ತು ಕಲ್ಯಾಣಿ ಈ ಕ್ಷೇತ್ರದ ಇನ್ನೊಂದು ವಿಶೇಷವೇನೆಂದರೆ ಈ ಕ್ಷೇತ್ರದಲ್ಲಿ ನಮ್ಮ ಶ್ರೀ ವೆಂಕಟೇಶ್ವರ ದೇವರು ಅಲುವೇಲು ಮಂಗಮ್ಮನನ್ನು ವರಿಸಿದಾಗ ಈ ಕ್ಷೇತ್ರಕ್ಕೆ ಬಂದು ಅಗಸ್ತ್ಯರೊಡನೆ ಸ್ವಲ್ಪ ಸಮಯ ತಪಸ್ಸನ್ನು ಆಚರಿಸುತ್ತಾರೆ ಅದರ ನೆನಪಿಗೆ ಇಲ್ಲಿ ಮೂರು ನದಿಗಳು ಸೇರುವ ನದಿಯ ಮಧ್ಯೆ ಆ ಹರಿವಿನ ಮಧ್ಯೆ ಆ ವಿಷ್ಣು ಪಾದ ಇರುವುದರಿಂದ ಅಲ್ಲಿ ಒಂದು ವಿಶೇಷ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟು ಹಳೆ ಕಾಲದಲ್ಲಿ ಇಷ್ಟು ಸುಂದರ ಮೂರ್ತಿ ನೋಡಿ ಒಂದು ಕಡೆಯಿಂದ ವಿಷ್ಣುವಿನ ರೂಪ ಮತ್ತೊಂದು ಕಡೆಯಿಂದ ಶಿವನ ರೂಪ ಇವಾಗ ನೀವು ನೋಡ್ತಾ ಇರೋದು ನೋಡಿ ಇಲ್ಲಿ ಇಲ್ಲಿ ವಿಷ್ಣುವಿನ ಪಾದ ಕಾಣ್ತಾ ಇದೆ ನೋಡಿ ಇದನ್ನು ಬ್ರಹ್ಮಪಾದ ಅಂತ ಕೂಡ ಕರೀತಾರೆ ಆ ನೀರು ಯಾವಾಗಲೂ ಇದ್ದೇ ಇರುತ್ತೆ ಅಲ್ಲಿ ಅತಿ ಶ್ರೇಷ್ಠ ಎನ್ನಲಾಗುತ್ತೆ ನೋಡಿ ಪಾದ ಆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ ಇವಾಗ ಇಷ್ಟೊತ್ತು ನೀವು ಹರಿಯನ್ನು ನೋಡಿದ್ರಿ ಈ ಹರಿಹರರ ಮೂರ್ತಿಯಲ್ಲಿ ಹರನು ಹಿಂಭಾಗದಲ್ಲಿದ್ದಾನೆ ಆತನನ್ನು ನೋಡೋಣ ಬನ್ನಿ ಈ ಕಡೆ ನೋಡಿ ಇದೇ ಅದೇ ಕೈಗಳು ಇಲ್ಲಿ ಹರನ ರೂಪವಾಗುತ್ತೆ ನೋಡಿ ಕೆಳಗಡೆ ಶಿವಲಿಂಗ ಕಾಣುತ್ತೆ ಇದು ಲಿಂಗ ರೂಪ ಶಿವನ ಮೂರ್ತಿ ನೋಡಿ ಅವನ ನಾಲ್ಕು ಕೈಗಳು ಇವನ ನಾಲ್ಕು ಕೈಗಳು ಅವನ ಆಯುಧಗಳು ಇವನ ಆಯುಧಗಳು ಗದಾ ಗದಾಪದ್ಮ ತ್ರಿಶೂಲ ಪಾಣಿ ನೋಡಿ ದಂಡಪಾಣಿ ಎಷ್ಟು ಚೆಂದ ಇದ್ದಾನೆ ಈ ಕಡೆ ಶಿವ ಆ ಕಡೆ ವಿಷ್ಣು ಇದು ತಿರುಪತಿಗೆ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಕ್ಷೇತ್ರ ಅತಿ ಸುಂದರವಾದ ಕ್ಷೇತ್ರ ಚಂದ್ರಗಿರಿಯ ಹೋಗುವ ದಾರಿಯಲ್ಲಿ ಬರುತ್ತದೆ ಗೆಳೆಯರೆ ನೀವು ತಿರುಪತಿಗೆ ಹೋದಾಗ ಈ ಕ್ಷೇತ್ರದ ದರ್ಶನ ತಪ್ಪದೇ ಮಾಡಿ ಬನ್ನಿ ತುಂಬ ಮನಸ್ಸಿಗೆ ಸಂತೋಷ ಆಯುರ ಆರೋಗ್ಯ ಐಶ್ವರ್ಯಗಳು ಲಭಿಸುತ್ತದೆ ಎನ್ನುವ ಪ್ರತೀತಿ ಇದೆ ಇಲ್ಲಿ ಹಿಂದೆ ತಿರುಪತಿ ಯಾತ್ರೆಯನ್ನು ಹದಿನೈದು ದಿವಸಗಳ ಕಾಲ ಮಾಡ್ತಿದ್ರು ಜನ ಆಗ ಸುತ್ತಮುತ್ತಲ ಈ ಎಲ್ಲ ಕ್ಷೇತ್ರಗಳನ್ನು ನೋಡಿ ಬರುತ್ತಾರೆ ಈಗ ನಮಗೆ ಸಾರಿಗೆ ಎಲ್ಲ ವ್ಯವಸ್ಥೆ ಇರೋದ್ರಿಂದಲೋ ಏನೋ ಗೊತ್ತಿಲ್ಲ ನಾವು ತಿರುಪತಿಗೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೋಗಿ ಬರ್ತೀವಿ ತಿರುಪತಿ ದೇವರನ್ನ ನೋಡುವವರು ಅಲುವೇಲು ಮಂಗಮ್ಮನನ್ನು ನೋಡುವುದಿಲ್ಲ ನೋಡಿ ಎಷ್ಟೊಂದು ಕ್ಷೇತ್ರಗಳಿದೆ ಬೆಟ್ಟದ ಮೇಲೆ ನೀವು ವಾರಗಟ್ಟಲೆ ನೋಡುವಂತಹ ಕ್ಷೇತ್ರಗಳಿದೆ ನೋಡಿ ಆ ಸ್ವರ್ಣಮುಖಿ ಭೀಮಾ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ನದಿಗಳು ಮೂರೂ ಹರಿಯುತ್ತಿ ತುಂಬ ತುಂಬ ಧನ್ಯವಾದ ಅಲ್ಲಿ ಕಾಣ್ತಾ ಇರೋದೇ ಅಗಸ್ತ್ಯೇಶ್ವರ ದೇವರು ನಿಮಗೆಲ್ಲ ಒಳಿತಾಗಲಿ ಅಹೋರಾತ್ರ